ಸ್ವಾಗತ. ನಾನು ವಿದ್ಯಾಶ್ರೀ. ಬಿಸಿಲು ನನಗೆ ಹೊಸದಲ್ಲ, ಏಕೆಂದ್ರೆ ನಾನು ಬಿಸಿಲಿನಲ್ಲೇ ಆಡಿ ಬೆಳೆದವನು. ಕುಮಾರಸ್ವಾಮಿಗಳು ಅವರ ಅಭ್ಯರ್ಥಿ ಬಗ್ಗೆ ಹೀಗೆ ಹೇಳಿರಬೇಕು ಎಂದು ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿದ್ದಾರೆ. ನೀವು ಅಪಾರ್ಥ ಮಾಡಿಕೊಂಡಿದ್ದೀರಿ, ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಗಳು. 6.5 ಕೋಟಿ ಜನ ಅವರೇ ಬೇಕೆಂದು ಬಹಳ ಕಷ್ಟಪಟ್ಟು ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಆ ಸ್ಥಾನದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಮಾತನಾಡಿದ್ರೆ 100 ಅರ್ಥ ಇರುತ್ತೆ ಎಂದ ರಾಕಿಂಗ್ ಸ್ಟಾರ್ ಯಶ್ ಸಿಎಂ ಕುಮಾರಸ್ವಾಮಿ ಅವರಿಗೆ ನಯವಾಗಿಯೇ ಟೌಕ್ ಕೊಟ್ರು. ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದವರು, ಬಿಸಿಲಲ್ಲೇ ಬೆಳೆದುಕೊಂಡು ಆಟವಾಡಿಕೊಂಡು ಚಿನ್ನಿ ತಾಂಡು ಆಡಿ ಜೀವನದಲ್ಲಿ ಕಷ್ಟಪಟ್ಟು ನಮ್ಮ ಸ್ವಂತ ದುಡಿಮೆಯಲ್ಲಿ ಕಾರು ಮನೆ ನೋಡಿದವರು. ನಮಗೆ ಆ ಬಿಸಿಲು ನೆರಳು ಹೊಸದಲ್ಲ, ಸ್ವಲ್ಪ ಹೊತ್ತು ಹೊರಗೆ ಬಂದ್ರೆ ನಮಗೆ ಏನೂ ಆಗಲ್ಲ ಎಂದು ಯಶ್ ಹೇಳಿದ್ರು. ಯಾರು ಹುಟ್ಟಿದಾಗಿನಿಂದ ನೆರಳಿನಲ್ಲಿ ಇದ್ದು ಈಗ ಬಿಸಿಲಿನಲ್ಲಿ ಬಂದಿದ್ದಾರೋ ಅವರ ಬಗ್ಗೆ ಹೇಳಿದ್ದಾರೆ. ಅವರು ಬಹುಶಃ ತಮ್ಮ ಅಭ್ಯರ್ಥಿ ಬಗ್ಗೆ ಹೇಳಿರಬಹುದು. ನೀವು ಏಕೆ ಸುಮ್ಮನೆ ಕನ್ಫ್ಯೂಸ್ ಆಗ್ತೀರಿ, ಸಿನಿಮಾದವರು ಎಂದು ನೀವು ಹಾಗೆ ಅಂದ್ಕೊಳ್ತೀರಾ? ಅವರ ಅಭ್ಯರ್ಥಿ ಕೂಡ ಸಿನಿಮಾದವರೇ. ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಂದು ಯಶ್ ಪ್ರತಿಕ್ರಿಯಿಸಿದ್ರು. ಸಂಸದ ಶಿವರಾಮೇಗೌಡ ಅವರು ಸುಮಲತಾ ಅವರು ಗೌರ್ತಿ ಇಲ್ಲ ಎಂದು ಹೇಳುತ್ತಿದ್ರು. ಈಗ ಸುಮಲತಾ ಗೌರ್ತಿ ಎನ್ನುವುದರ ಬಗ್ಗೆ ನನಗೆ ವಿರೋಧ ಇಲ್ಲ ಎಂದು ಮಾತು ಬದಲಾಯಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಯಶ್, ಯಾರು ಮಾತು ಬದಲಾಯಿಸುತ್ತಾರೆ ಎನ್ನುವುದು ನಾವು ನೋಡ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ, ಜನರು ಅದನ್ನೆಲ್ಲ ನೋಡುತ್ತಿದ್ದಾರೆ. ನಾವು ಒಂದು ನಿರ್ಧಾರ ತೆಗೆದುಕೊಂಡರೆ ಆ ನಿಲುವಿಗೆ ನಿಲ್ಲಬೇಕು, ಇಲ್ಲಾಂದ್ರೆ ಮಾತನಾಡುವುದಕ್ಕೆ ಹೋಗಲೇಬಾರದು ಎಂದರು. ಸಾಕಷ್ಟು ಕೆಲಸ ಹಾಗೂ ಅಭಿವೃದ್ಧಿಗಳು ಆಗಬೇಕು ಎಂದು ಗ್ರಾಮಗಳಲ್ಲಿ ಜನರು ಹೇಳುತ್ತಿದ್ದಾರೆ. ಕಣ್ಣು ಒರೆಸುವ ಕೆಲಸ ಆಗಬಾರದು, ಅಭಿವೃದ್ಧಿ ಕೆಲಸ ಆಗಬೇಕು. ಸುಮಲತಾ ಅವರು ಅಭಿವೃದ್ಧಿ ಮಾಡುವ ಕಡೆ ಆಸಕ್ತಿ ತೋರಿಸುತ್ತಿದ್ದಾರೆ, ಅವರು ನಿಂತುಕೊಂಡು ಮಾತನಾಡುತ್ತಾರೆ ಎಂದು ಯಶ್ ಹೇಳಿದರು. ಇದು ವೀಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.